ಕಳೆದ ಎರಡು ಶತಮಾನಗಳಲ್ಲಿ ಪ್ರಪಂಚದ ಅತಿ ಶಕ್ತಿಶಾಲಿ ವ್ಯಕ್ತಿ ಯಾರೆಂದು ಕೇಳಿದರೆ ಬಹುತೇಕರು ಅವರವರ ಕಾಲದಲ್ಲಿದ್ದ ಅಮೆರಿಕದ ಅಧ್ಯಕ್ಷರನ್ನು ಗುರುತಿಸುವರು. ರಕ್ಷಣಾ ಬಲವು ಆರ್ಥಿಕ ಸಾಮರ್ಥ್ಯವು ಅಮೆರಿಕ ಅಧ್ಯಕ್ಷರಿಗೆ ಈ ಸ್ಥಾನವನ್ನು ನೀಡಿರುವುದು. ಪ್ರಪಂಚವು ಈವರೆಗೆ ಕಂಡಿರುವ 45 ಅಧ್ಯಕ್ಷರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿದ್ದರೂ ಸಹ ಈ ಪಟ್ಟಿಯ ಪೈಕಿ ಕೆಲವರು ಮಾತ್ರ ವಿಶ್ವಕ್ಕೆ ಬೇಕಾದಂತಹ ಬದಲಾವಣೆಯನ್ನು ತಂದಿರುವರೆಂದೇ ಹೇಳಬಹುದು. ಮನುಕುಲಕ್ಕೆ ಮಹಿಮೆಯಾಗಿಯೂ ಇದ್ದಿರುವರು ಎಂದರೆ ಈ ಪೈಕಿ ಅಬ್ರಹಾಂ ಲಿಂಕನ್ ರವರು ಒಬ್ಬರಾಗಿದ್ದಾರೆ. 1809 ವರ್ಷ ಫೆಬ್ರವರಿ 12 ತಾರೀಕು ಕೆಂಟಕಿಯಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದರು ಲಿಂಕನ್. ಅವರ ತಂದೆ ಥಾಮಸ್ ಲಿಂಕನ್ ಮರಗೆಲಸವನ್ನು ಮಾಡುವವರಾಗಿದ್ದರು. ತಾಯಿ ನ್ಯಾನ್ಸಿ ಅಬ್ರಹಾಂ ಲಿಂಕನ್ರಿಗೆ 9 ವರ್ಷವಿದ್ದಾಗ ತೀರಿಹೋದರು. ಕುಟುಂಬದ ಬಡತನದ ಕಾರಣದಿಂದ ಲಿಂಕನ್ರಿಗೆ ಸರಿಯಾದ ವಿದ್ಯಾಭ್ಯಾಸ ದೊರಕಲಿಲ್ಲ. ಅವರು ನ್ಯೂ ಆರ್ಲ್ಯಾನ್ಸ್ನಲ್ಲಿ ನೆಲೆಸಿದ್ದಾಗ ಗುಲಾಮರು ಎಂಬ ಹೆಸರಿಂದ ಕಪ್ಪು ಸಮುದಾಯದ ಜನರನ್ನು ಬೆಲೆಗೆ ಮಾರುವುದನ್ನು, ಕಬ್ಬಿಣದ ಸಲಾಕೆಯಿಂದ ಕಟ್ಟಿರುವುದನ್ನು, ಚಾಟಿಯಿಂದ ಹೊಡೆಯುವುದನ್ನು, ಸಂಪೂರ್ಣವಾಗಿ ಹಿಂಸಿಸುವುದನ್ನು ಕಂಡರು. ಆಗ ಅವರ ವಯಸ್ಸು 15 ಆ ಕ್ಷಣದಲ್ಲಿ ಈ ಗುಲಾಮಗಿರಿಯನ್ನು ಹೇಗಾದರೂ ಮಾಡಿ ಹೊಡೆದೋಡಿಸಬೇಕು, ನಿರ್ಮೂಲನೆ ಮಾಡಬೇಕೆಂದು ನಿರ್ಧರಿಸಿದರು. ತಮಗೆ 22 ವರ್ಷ ವಯಸ್ಸಿದ್ದಾಗ ಅವರು ಒಂದು ಕಚೇರಿಯಲ್ಲಿ ಗುಮಾಸ್ತ ಹುದ್ದೆಗೆ ಸೇರಿಕೊಂಡರು. ಬಳಿಕ ಸಾಲ ಪಡೆದು ಒಂದು ಅಂಗಡಿಯನ್ನು ತೆಗೆದು ವ್ಯಾಪಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಆ ವ್ಯಾಪಾರದಲ್ಲಿ ಸೋತು ಹೋದರು. ನಂತರ ಅಂಚೆ ಕಚೇರಿಯಲ್ಲಿ ಅಂಚೆಗಾರನಾಗಿ ಸೇವೆ ಸಲ್ಲಿಸಿ ಬಳಿಕ ಖುದ್ದು ತಾನಾಗಿಯೇ ಓದಿ ವಕೀಲರಾದರು. 1834 ಇಸ್ವಿಯಲ್ಲಿ ತಮ್ಮ 25 ವಯಸ್ಸಿನಲ್ಲಿ ಇಲಿನಾಯ್ಸ್ ಶಾಸಕಾಂಗ ಸಭೆಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿ ಆಯ್ಕೆಯಾದರು. 1833 ಆನ್ ರುಟ್ಲಿಜ್ ಎಂಬ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾದರು. ಆದರೆ 2 ವರ್ಷದಲ್ಲಿ ಆನ್ ರವರು ಖಾಯಿಲೆಗೆ ತುತ್ತಾಗಿ ತೀರಿಹೋದರು. ಬಳಿಕ 7 ವರ್ಷಗಳ ನಂತರ ಲಿಂಕನ್ 2 ಬಾರಿಗೆ ಮದುವೆಯಾದರು. 1834 ವರ್ಷಗಳ ಕಾಲ ಇಲಿನಾಯ್ಸ್ ಶಾಸಕಾಂಗದ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದರು ಲಿಂಕನ್. ಬಳಿಕ ರಾಜಕೀಯವನ್ನು ತೊರೆದು 5 ವರ್ಷಗಳ ಕಾಲ ಖಾಸಗಿ ಸಂಸ್ಥೆಯೊಂದರಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿದರು. 1854 ಅವರನ್ನು ರಾಜಕೀಯ ಮತ್ತೆ ತನ್ನತ್ತ ಸೆಳೆದುಕೊಂಡಿತು. ಧೂಮಪಾನ, ಮದ್ಯಪಾನದ ಒಂದು ದುಶ್ಚಟಗಳಿಂದ ಲಿಂಕನ್ರು ದೂರವಾಗಿಯೇ ಇದ್ದರು. ಅವರು ರಾಜಕೀಯವಾಗಿ ಶ್ರಮಿಸಿ ದುಡಿದರು. 1859 ವರ್ಷದಂದು ನೀವ್ಯಾಕೆ ಅಮೆರಿಕ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸಬಾರದು ಎಂದು ಒಬ್ಬ ಸ್ನೇಹಿತ ಕೇಳಿದಾಗ ಆ ಸ್ಥಾನ ನನಗಲ್ಲ ಎಂದು ತಕ್ಷಣ ಉತ್ತರಿಸಿದರು ಲಿಂಕನ್. ಆದರೆ ಹೀಗೆ ಹೇಳಿದವರು ಮುಂದಿನ ವರ್ಷವೇ ಅಮೆರಿಕದ 16 ಅಧ್ಯಕ್ಷರಾಗಿ ಗೆದ್ದು ಆಯ್ಕೆಯಾದರು. 15 ವರ್ಷದಲ್ಲಿ ತಾನು ತೆಗೆದುಕೊಂಡಿದ್ದ ತೀರ್ಮಾನವನ್ನು ಕೈಗೆತ್ತಿಕೊಳ್ಳಬೇಕಾದ ಸಮಯ ಬಂದಿದೆ ಎಂದು ಆಗ ಅವರು ನಿರ್ಧರಿಸಿರಬೇಕು. ಏಕೆಂದರೆ ಪದವಿಗೆ ಬಂದ 2 ವರ್ಷದಲ್ಲಿ 1862 ಅವರು ಮುಂದಿನ ವರ್ಷ ಜನವರಿ 1 ತಾರೀಕಿನಿಂದ ಎಲ್ಲ ಗುಲಾಮರಿಗೂ ಸ್ವಾತಂತ್ರ್ಯ ನೀಡಲಾಗುವುದು, ಇದರ ಬಳಿಕ ಅಮೆರಿಕ ದೇಶದಲ್ಲಿ ಗುಲಾಮಗಿರಿ ಇರಲೇ ಕೂಡದು ಎಂದು ಪ್ರಕಟಿಸಿದರು. ಅಮೆರಿಕದ ದಕ್ಷಿಣ ಭಾಗಗಳಲ್ಲಿ ವ್ಯವಸಾಯವನ್ನು ನಂಬಿದ್ದರಿಂದ ಆರ್ಥಿಕ ಏಳಿಗೆಗಾಗಿ ಗುಲಾಮರ ಅವಶ್ಯಕತೆ ಇದೆ ಎಂದು ಹಠ ಹಿಡಿದರು ಆ ಪ್ರಾಂತ್ಯದ ಜನರು. ಉತ್ತರ ಭಾಗದಲ್ಲಿ ಕೈಗಾರಿಕೆಯ ಉದ್ಯಮಗಳಿರುವುದರಿಂದ ತಮಗೆ ಗುಲಾಮರ ಅವಶ್ಯಕತೆ ಇಲ್ಲವೆಂದು ಘೋಷಿಸಿದರು. ಈ ಎರಡೂ ಪ್ರಾಂತ್ಯಗಳ ಮಧ್ಯದಲ್ಲಿನ ಭಿನ್ನಾಭಿಪ್ರಾಯವು ದೇಶದೊಳಗೆ ದಂಗೆ ಮಾರ್ಪಾಟಾಯಿತು. ಈ ಗುಲಾಮಗಿರಿಯನ್ನು ಹೇಗಾದರೂ ಮಾಡಿ ನಿಷೇಧಿಸಬೇಕೆಂದು ಅಮೆರಿಕವನ್ನು ಒಂದು ಸೇರಿಸಲು ಯುದ್ಧದ ಅವಶ್ಯಕತೆ ಇದೆ ಎಂದು ತೀರ್ಮಾನಿಸಿದರು ಲಿಂಕನ್. 4 ವರ್ಷಗಳ ಕಾಲ ನಡೆದ ದೇಶದೊಳಗಿನ ಆಂತರಿಕ ಯುದ್ಧದಲ್ಲಿ ದಕ್ಷಿಣ ಪ್ರಾಂತ್ಯಗಳು ಸೋತು ಹೋದವು. ಲಿಂಕನ್ರ ಆಳವಾದ ಚಿಂತನೆಗೆ ಗೆಲುವು ದೊರಕಿತು. ಜನವರಿ 1865 ಅಮೆರಿಕದಲ್ಲಿ ಗುಲಾಮಗಿರಿಯನ್ನು ಬೇರು ಸಮೇತವಾಗಿ ಕಿತ್ತು ಹಾಕಬೇಕೆಂಬ ತೀರ್ಮಾನ ಅಮೆರಿಕ ಸಂಸತ್ತಿನಲ್ಲಿ 3-2 ಮತಗಳ ಮೂಲಕ ಅನುಷ್ಠಾನಕ್ಕೆ ಜಾರಿಯಾಯಿತು.
ಅದೇ ವರ್ಷ ಎರಡನೇ ಬಾರಿ ಮತ್ತೆ ಅಮೆರಿಕಾದ ಅಧ್ಯಕ್ಷರಾಗಿ ಪುನಃ ಆಯ್ಕೆಯಾದರು ಲಿಂಕನ್. ಎರಡನೇ ಬಾರಿ ಅವರು ಸಂಪೂರ್ಣ ಅವಧಿಯವರೆಗೂ ಅಧ್ಯಕ್ಷರಾಗಿದ್ದರೆ ಅಮೆರಿಕ ಇನ್ನೂ ಪ್ರಶಾಂತ ದೇಶವಾಗಿರುತ್ತಿತ್ತೋ ಏನೋ, ವಿಶ್ವ ಇನ್ನೂ ಪ್ರಗತಿ ಹೊಂದಿರುತ್ತಿತ್ತೋ ಏನೋ. ಆದರೆ ಇತಿಹಾಸದ ಹಾದಿಯು ಬೇರೆಯದೇ ಆಗಿತ್ತು. ಎರಡನೆಯ ಬಾರಿ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ಅದೇ ವರ್ಷ 1865 ಆಗಸ್ಟ್ 14 ತಾರೀಕು ಶುಕ್ರವಾರದಂದು ತನ್ನ ಪತ್ನಿಯೊಂದಿಗೆ ಅಮೆರಿಕನ್ ಕಜಿನ್ ಎಂಬ ನಾಟಕವನ್ನು ನೋಡಲು ತೆರಳಿದ್ದರು ಅಬ್ರಹಾಂ ಲಿಂಕನ್. ಅವರು ಆ ನಾಟಕವನ್ನು ಗಮನಿಸುತ್ತಿರುವಾಗ ಜಾನ್ ವಿಲ್ಕಿನ್ಸ್ ಭೂತ್ ಎನ್ನುವ ಹೆಸರನ್ನೊತ್ತ ಒಬ್ಬ ನಟ ಅಧ್ಯಕ್ಷರನ್ನು ಗುರಿಯಿಟ್ಟು ಗುಂಡು ಹಾರಿಸಿದ. ಮಾರನೆಯ ದಿನ ಅಧ್ಯಕ್ಷರ ಜೀವ ಇಹಲೋಕದತ್ತ ತೆರಳಿತು. ಆವಾಗ ಅವರಿಗೆ ವಯಸ್ಸು 56. ಮನುಕುಲ ನಾಗರಿಕತೆಗೆ ವಿರುದ್ಧವಾದ ಗುಲಾಮಗಿರಿಯನ್ನು ತೆಗೆದುಹಾಕುವಲ್ಲಿ ಅಬ್ರಹಾಂ ಲಿಂಕನ್ ಎಂಬ ಏಕೈಕ ವ್ಯಕ್ತಿಯ ಕೊಡುಗೆ ಅಪಾರವಾದದ್ದು. ಎಲ್ಲರೂ ಮಾಡುತ್ತಾರೆ, ನಾವು ಅನುಸರಿಸಿಕೊಂಡು ಹೋಗೋಣ ಅಥವಾ ನೋಡೋಣ ಅಥವಾ ಇದನ್ನು ನೋಡದೇ ಇರೋಣ ಎಂದು ಲಿಂಕನ್ ಭಾವಿಸಿದ್ದರೆ ಅವರು ಇತಿಹಾಸದಲ್ಲಿ ತಮ್ಮದೇ ಆದ ಪ್ರತ್ಯೇಕ ಸ್ಥಾನವನ್ನು ಪಡೆಯಲಾಗುತ್ತಿರಲಿಲ್ಲ. ಕಪ್ಪು ಜನಾಂಗದ ಸಮುದಾಯದವರಿಗೆ, ಮುಖ್ಯವಾಗಿ ಕಪ್ಪು ಸಮುದಾಯದವರ ಸ್ವಾತಂತ್ರ್ಯಕ್ಕಾಗಿ ಸ್ವಾಭಿಮಾನವನ್ನು ಕೊಡಲು ಆಗುತ್ತಿರಲಿಲ್ಲ. ಇಂದು ಅಮೆರಿಕ ಒಂದು ಸ್ವತಂತ್ರ ದೇಶ ಎಂಬ ವಿಚಾರವನ್ನು ನಾವು ನೋಡುತ್ತಿದ್ದೇವೆ. ಇಂದು ಅಮೆರಿಕದ ಸ್ವತಂತ್ರವಾದ ಈ ಒಂದು ದೇಶದಲ್ಲಿ ಅದಕ್ಕೆ ಆದಂತಹ ಒಂದು ಮೂಲ ಅಸ್ಥಿವಾರವನ್ನು ಹಾಕಿದವರು ಅಬ್ರಹಾಂ ಲಿಂಕನ್ರೆಂದೇ ಹೇಳಬಹುದು. ನಾವು ಬದುಕುವ ಈ ವಿಶ್ವದಲ್ಲಿ ನಮ್ಮಿಂದಲೂ ಬದಲಾವಣೆ ತರಲು ಸಾಧ್ಯ. ಅದಕ್ಕೆ ಬೇಕಾಗಿರುವುದು ಪಾರದರ್ಶಕವಾದ ಚಿಂತನೆ, ಕೆಚ್ಚದೆಯ ಧೈರ್ಯವೂ ಆಗಿರುತ್ತದೆ. ಇವೆರಡೂ ಇದ್ದರೆ ಅಬ್ರಹಾಂ ಲಿಂಕನ್ರಂತೆಯೇ ನಮಗೂ ಯಶಸ್ಸು ನಿಶ್ಚಿತ.